ರಾಜ್ಯದ ಜೆಡಿಎಸ್ ಮತ್ತು ಕಾಂಗ್ರೆಸ್ ದೋಸ್ತಿ ಸರ್ಕಾರದ ಚೊಚ್ಚಲ ಬಜೆಟ್ ಮಂಡನೆಯಾಗಿದ್ದು, ಸಿಎಂ ಕುಮಾರಸ್ವಾಮಿ ಅವರು ಮಂಡಿಸಿದ ಬಜೆಟ್ನಲ್ಲಿ ವಿದ್ಯಾರ್ಥಿಗಳ ಬಹುದಿನಗಳ ಬೇಡಿಕೆಯಾದ ಉಚಿತ ಬಸ್ ಪಾಸ್ ನೀಡಿದ್ದಕ್ಕೆ ಯಾದಗಿರಿ ನಗರದಲ್ಲಿ ಇಂದು ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಯಾದಗಿರಿ ನಗರದ ಕನಕವೃತ್ತದಿಂದ ಪ್ರಾರಂಭವಾದ ವಿದ್ಯಾರ್ಥಿಗಳ ಪ್ರತಿಭಟನಾ ರ್ಯಾಲಿ ನಗರದ ಪ್ರಮುಖ ರಸ್ತೆಗಳ ಮೂಲಕ ಸುಭಾಷ್ ವೃತ್ತವನ್ನು ತಲುಪಿ ಸುಭಾಷ್ ವೃತ್ತದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ರಾಜ್ಯ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ಧಿಕ್ಕಾರ ಕೂಗಿದ್ರು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಅವರು ಮಂಡಿಸಿದ ಬಜೆಟ್ನಲ್ಲಿ ಈ ಭಾಗದ ಶಾಲಾ ಕಾಲೇಜು ಮತ್ತು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಯಾವುದೇ ಕೊಡುಗೆ ನೀಡಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ತರದು ಅಷ್ಟೇ, ನಾವು ಅದು ತುಂಬಾ ಬಡವ್ರ ಮಕ್ಕಳು ರೀ. ನಾವು ಫ್ರೀ ಬಸ್ ಪಾಸ್ ಬೇಕ್ರಿ ನಮ್ಗ. ನೀವು ಫ್ರೀ ಬಸ್ ಪಾಸ್ ಮಾಡ್ತೀವಿ ಅಂತ ನಾವು ಇಷ್ಟು ದಿನ ಕೇಳಿಕೊಳ್ಳ, ನೀವು ಖುಷಿ ಆಗಿದ್ದೀವ್ರಿ, ಸ್ಕೂಲಿಗೆ ಹೋಗ್ತಿದ್ದೀವ್ರಿ. ನಾವು ತುಂಬಾ ಬಡವ್ರ ಮಕ್ಕಳು ರೀ, ಹೇಗೆ ಹೋಗೋದ್ರಿ ಸಾಲಿಗೆ? ಅದಕ್ಕೆಲೆ ನೀವು ಬಸ್ ಪಾಸ್ ಫ್ರೀ ಮಾಡ್ರಿ ಅಂತ ನಿಮ್ಮಲ್ಲಿ ಇಷ್ಟು ಸ್ಟ್ರೈಕ್ ಮಾಡಕುಂತೀವ್ರಿ. ಅದಕ್ಕೆಲೆ ನೀವು ದಯವಿಟ್ಟು ಬಸ್ ಪಾಸ್ ಫ್ರೀ ಮಾಡಿದ್ರೆ ನಾವು ನಿಮ್ಮ ಉಪಕಾರ ಯಾವಾಗ್ಲೂ ಸಲ್ಲಿಸುತ್ತೇವ್ರಿ ಸರ್. ಅದಕ್ಕೆಲೆ ನೀವು ಬಸ್ ಪಾಸ್ ಫ್ರೀ ಮಾಡ್ರಿ. ನಮ್ಮ ಅಪ್ಪ ಅಮ್ಮ ಬಹಳ ಬಡವ್ರಿ.